ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಮಹಾಮಹಾ ವಿದ್ವಾಂಸರಿದ್ದಾರೆ, ಬಲಗಡೆ ನಮ್ಮ ನೆಚ್ಚಿನ ಶ್ರೀಯುತ ಶ್ರೀ ಮುಸ್ತಮ್ಮ ರಾಜಾರಾಯರು ಕೂತಿದ್ದಾರೆ. ಒಂಥರ ಥರ್ಡ್ ಅಂಪೇರ್ ಇದ್ದಂಗೆ. ಈಗ ಸುಧೀಂದ್ರ ಹೇಳಿದ ವಿಷಯನೇ, ಕಂಗ್ರ್ಯಾಲೇಷನ್ ಎಲ್ಲ ಆಯಿತು. ಸುಮಾರೊಂದು ನಿನ್ನೆ ನಾನು ಸುಮಾರು ದಿನ ಆದಮೇಲೆ ಕಚೇರಿ ನುಡಿಸಿದ್ದು, ಒಂದು 15 ದಿನ ಆಗಿತ್ತು. ಸರಿಯಾಗಿ ಪಾಠನೂ ಮಾಡೋಕ್ಕಾಗದೆ, ಏನೂ ಮಾಡೋಕ್ಕಾಗದೆ, ಏನೋ ಈ ಕಾರಣಗಳಿಂದ ಆಫೀಸ್ಗೆ ಹೋಗೋದು ಬರೋದು. ಈ ಆಫೀಸ್ಗೆ ಹೋಗೋದು ಅನ್ನೋದು ನಮ್ಮ 54 ವರ್ಷ, ನನಗೀಗ ನನಗೆ ಅಭ್ಯಾಸನೇ ಇರಲಿಲ್ಲ. ನಾವು ಕೂತಲ್ಲಿ ನಿಂತಲ್ಲೇ ಆಫೀಸು ನಮ್ಮದು. ಒಂದು ಸರಿಯಾದ ಸೈಮ್ಗೆ ಹೋಗಬೇಕು, ಆ ಸೀಟಲ್ಲಿ ಕೂತ್ಕೋಬೇಕು, ಬರೋ ಫೋನ್ಗಳು, ಬರೋ ಜನ, ಆ ಫೈಲು. ನಾನು ಕಲಾವತಿ ಹತ್ರ ಹೇಳ್ತಿದ್ದೆ, ಒಂದು 20 ಫೈಲು ಬುಕ್ಕು ಎಲ್ಲ ಓದಿದ್ದೀನಿ. ಓದೋ ಟೈಮಲ್ಲಿ ಇಷ್ಟು ಓದಿದರೆ ನಾನು ಡಾಕ್ಟರ್ ಆಗಿಬಿಡ್ತಾ ಇದ್ದೆ. ಆದರೆ ಒಂದೇ ಏನಪ್ಪ ಅಂದರೆ, ಲೆಕ್ಕಕ್ಕೆ ಸಂಬಂಧಪಟ್ಟಿದ್ದೇ ಎಲ್ಲ ನೋಡಿರೋದ್ರಿಂದ ಸ್ವಲ್ಪ ನಂಬರ್ಗಳ ಜ್ಞಾಪಕ ಇದೆ. ಅಂದರೆ ಏನಂದರೆ, ಎಲ್ಲ ಲಕ್ಷಗಳ ಮೇಲೆ ನಮ್ಗೆ ಅಷ್ಟೊಂದು ಮುರ್ದಂಗಕ್ಕೆ ಬೇಕಾಗಿಲ್ಲ. ತನಿ ಡೆವಲಪ್ಮೆಂಟ್ ಫಾರ್ ರೇರ್ ತಾಳಾಸ್ ಅಂತ ಮಾಡುವಂಥ ನಮ್ಮ ಗೆಳೆಯ ಸುಧೀಂದ್ರ ಹೇಳಿದರು. ಸಾರಿ, ಫ್ಲೋನಲ್ಲಿ ಬಂದ್ಬಿಡುತ್ತೆ. ತುಂಬ ಅದ್ರ ಬಗ್ಗೆ ಸಮಯ ಸಿಕ್ಕಿದಾಗ ಒಂಥರ ಯೋಚನೆ ಮಾಡ್ತಿದ್ದೆ. ಆದರೆ ಈಗ 15 ದಿನಗಳಲ್ಲಿ ಅದಂಗೆಲ್ಲ ಆಯಿತು. ಮತ್ತೆ ನಾವು ಯೋಚನೆ ಮಾಡಿದಾಗ, ನಾವು ದಿನನಿತ್ಯ ನಮಗೆ ಬರಬಹುದಾದಂಥ ತಾಳಗಳಲ್ಲಿ ಕೆಲವು ಒಂದು 3-4 ತಾಳಗಳನ್ನ ಆರಿಸ್ಕೊಂಡು ಅದಕ್ಕೆ ಡೆವಲಪ್ಮೆಂಟ್ ಮಾಡಬಹುದಾದರೆ, ಅದು ಅಂಗಗಳ ಪ್ರಕಾರ ಮಾಡ್ಬೋದಾದರೆ ಹೇಗೆ ಮಾಡ್ಬೋದು ಅಂತ, ಅಂದರೆ ನನ್ನ ಒಂದು ಸೀಮಿತ ಬುದ್ಧಿಗೆ ತೋಚದಂತೆ ಕೆಲವು ವಿಷಯಗಳನ್ನು ಬೆಳಿಗ್ಗೆ ತಾನೇ ಕೂತ್ಕೊಂಡು ಯೋಚನೆ ಮಾಡಿ ಮಾಡ್ಕೊಂಡಿದ್ದೀನಿ. ಸಾರ್ ಹೇಳಿದಾಗೆ ಆ ಯೋಚನೆ ಬಂದಮೇಲೆ ಕೈಯಿಂದ ತಲೆಯಿಂದ ಕೈಗೆ ಬಂದು ಆಮೇಲೆ ಅವೆರಡು ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಬರೋದು ಅಂತಿದೆಯಲ್ಲ, ಸಿಂಕ್ ಆಗೋದು ತುಂಬ ಕಷ್ಟ. ಕೋಆರ್ಡಿನೇಷನ್ ಬ್ರೈನಿಗೆ ಬಂದಿದ್ದು ಕೈಗೆ ಬರಬೇಕು, ಕೈ ತಕ್ಷಣ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಅದು ನಮ್ಮ ತಂದೆಯವರು ಹೇಳೋರು, ಎಲ್ಲಿವರೆಗೆ ಅದರಲ್ಲೂ ವಾದ್ಯಗಾರನಿಗೆ ಅದಾಗುತ್ತೋ ಅಷ್ಟೇ ನುಡಿಸ್ಬೇಕು. ಅದಾದಮೇಲೆ ಯಾವಾಗ ತಲೆ ಬರೋದು ಕೈಗೆ ಬರಲ್ವೋ ಅವಾಗ ನಿಲ್ಲಿಸ್ಬಿಟ್ಟು ಪಾಠಗಳು ಮಾಡಬೇಕು ಅಂತ, ನಮ್ಮ ಸಂಗೀತದಿಂದ ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು ಅಂತ ಆ ರೀತಿ ಹೇಳೋರವರು. ನಾವು ಯೂಶಲಾಗಿ ಯಾವುದೇ ತಾಳ ಆದಿ ತಾಳಕದಿಂದ ಬೇರೆ ತಗೊಂಡ್ರೂ ಕೂಡ ನಾವು ಹೆಚ್ಚು ಕಡಿಮೆ ಆ ಚತುರ್ಶ ನಡೆ ಅಥವಾ ಒಂದು ಆದಿತಾಳದ ಒಂದು ಶೈಲಿಯಲ್ಲೇ ನಾವು ನುಡಿಸ್ಕೊಂಡು ಹೋಗ್ತೀವಿ. ಆದರೆ ಅದನ್ನು ಸ್ವಲ್ಪ ಅಂಗಗಳ ಪ್ರಕಾರವಾಗಿ ಅದು ನುಡಿಸಿದ್ರೆ ಹೇಗಿರ್ಬೋದು, ಆ ಥರ ನಾವು ಡೆವಲಪ್ ಮಾಡಿದ್ರೆ ಹೇಗಿರ್ಬೋದು ಅನ್ನೋದನ್ನು ಕೆಲವು ತಾಳಗಳಲ್ಲಿ ನಾನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಖಂಡ ಜಾತಿ ಅಟ್ಟತಾಳ, ಅದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 2 ಲಘು 2 ದ್ರುತ ಬರುತ್ತೆ. ಇಡೀ ತನಿ ಹಾಗೆ ನುಡಿಸಿದ್ರೆ ಚೆನ್ನಾಗಿರುತ್ತಾ ಅಂತ ಕೇಳಿದ್ರೆ ಖಂಡಿತ ಕಷ್ಟ ಆಗುತ್ತೆ. ಆದರೆ ಅಲ್ಲಲ್ಲಿ ನಾವು ಅದನ್ನು ನುಡಿಸಿದ್ರೆ ಈ ತಾಳದಲ್ಲಿ ಓಡ್ತಾ ಇದೆ ತನಿ ಅನ್ನೋದನ್ನು ಒಂದು ಗೊತ್ತಾಗುವ ರೀತಿಯಲ್ಲಿ ನಾವು ಅದನ್ನು ನುಡಿಸಿ ತೋರಿಸ್ಬೋದು. ಮತ್ತು ಆ ತಾಳದಲ್ಲೇ ಇರುವಂಥದ್ದು ಕೆಲವು ವೈಶಿಷ್ಟ್ಯಗಳು, ಅದನ್ನೆಲ್ಲ ನಾವು ತೋರಿಸ್ಬೋದಾಗುತ್ತೆ. ಯೂಶಲ್ ಆಗಿ ವಿದ್ಯಾರ್ಥಿಗಳಿಗೆ ಈ ಮಾತು ಸ್ಪೆಷಲ್ಲಾಗಿ,
ತಕ್ಷಣ ಯಾವುದೋ ರೇರ್ ತಾಳ ಬಿಟ್ಟಾಗ ನಮ್ಮ ಗುರುಗಳಾದಂಥ ಆರ್ಯ ರಾಜಗೋಪಾಲ್ ಸರ್ ಅವರು ಹೇಳೋರು, ಬಾಲಕೃಷ್ಣ ಆಗಲೇ ಅವರ ಹೆಸರು ಹೇಳಿದ್ರು, ನೋಡೋ ಯಾವುದೇ ತಾಳ ಬಿಟ್ಟರೂ ಫಸ್ಟು ನಾವು ಮುಂಚೆ ಮಾಡೋ ಶೊಲ್ಕಟ್ಟು ಮುಕ್ತಾಯ ಎಲ್ಲದಕ್ಕಿನ್ನ ಮೋರ ಮುಕ್ತಾಯ ನಾವು ರೆಡಿ ಇಟ್ಕೊಂಡಿರಬೇಕು ಅಂತ. ಯಾಕೆ ಸರ್ ಅಂದೆ, ಈಗ ಗೊತ್ತಾಗಲ್ಲ ತನಿ ಬಿಟ್ಟ ತಕ್ಷಣ ಮುಗಿಸು ಅಂತಾರೆ, ಅವಾಗ ನೀನು ಇನ್ನೂ ಲೆಕ್ಕನೇ ಹಾಕಿರಲ್ಲ, ನೀನು ಮುಗಿಸು ಅಂದ ತಕ್ಷಣ ಮೋರ ಮುಕ್ತಾಯ ನುಡಿಸ್ಬಿಟ್ರೆ ಮುಗೀತು ಅಲ್ಲಿಗೆ. ನೀನು ಜಾಸ್ತಿ ನುಡಿಸಿದ್ರೆ ಇನ್ನೊಂದು ಸತಿನೂ ಕರೆಯಲ್ಲ, ಆವತ್ತಿನ ಪೇಮೆಂಟಲ್ಲಿ 200 ರೂಪಾಯಿ ಕಡಿಮೆನೂ ಆಗ್ಬಿಡುತ್ತೆ ಅಲ್ಲ ಅವ್ರು ಹೇಳ್ತಾ ಇದ್ದಿದ್ದ. ಸೊ ಆಮೇಲೆ ಮುಖ್ಯವಾಗಿ ನಾನು ಅಬ್ಸರ್ವ್ ಮಾಡಿರೋದು ಪ್ರಶಾಂತವಾಗಿರಬೇಕು. ಏನೋ ಯಾವುದೋ ತಾಳಕ್ಕೆ ಬಿಟ್ಬಿಟ್ರು ಅನ್ನೋ ಒಂದು ಟೆನ್ಷನ್ನಲ್ಲಿ ನಾವು ಏನೋ ಮಾಡೋಕ್ಕೆ ಹೋದರೆ ಯಾವುದು ಕೈಗೂಡೋದಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ಆ ತಾಳಕ್ಕೆ ನಾವು ಮುಖ್ಯ ಕಲಾವಿದರನ್ನ ನಾವು ರೆಡಿ ಮಾಡಬೇಕಾಗತ್ತೆ. ನಾವು ಮುಂದೆ ನುಡಿಸೋದು ಏನೇನಿದೆ ಅದಕ್ಕಾಗಿ ಅವ್ರನ್ನ ನಿಧಾನಕ್ಕೆ ಒಂದು 4-5 ಆವರ್ತ ಆ ತಾಳದ ಒಂದು ಚೌಕಟ್ಟಿನಲ್ಲೇ ಹೋಗಿ ಇನ್ನು ಮುಂದೆ ಇದು ನುಡಿಸ್ತೀವಿ, ಇನ್ನು ಮುಂದೆ ಇದು ನುಡಿಸ್ತೀವಿ ಅಂತ ಒಂದು ರೀತಿ ತಯಾರು ಮಾಡಬೇಕಾಗತ್ತೆ. ಯಾಕೆಂದರೆ ಎಲ್ಲರೂ ಅವ್ರ ತಾಳನೇ ನೋಡ್ತಾ ಇರ್ತಾರೆ, ನಮ್ಗೆ ಅವರೇ ಮೇಯ್ನು. ಮುಂದೆ ಯಾರು ಎಷ್ಟು ಕರೆಕ್ಟಾಗಿ ತಾಳ ಹಾಕ್ತಿದ್ರು ಪ್ರೇಕ್ಷಕರೆಲ್ಲರೂ ಅವ್ರನ್ನೇ ನೋಡ್ತಿರ್ತಾರೆ. ಅವರೊಂದು 2-8 ಬಿಟ್ಟರು ಸರಿ, ಅವ್ರು ಮಾತ್ರ ನಗ್ನಗ್ತಾ ತಪ್ಪಾಗಿ ಹಾಕ್ತಿರ್ತಾರೆ, ನಾವೇನು ಮಾಡೋಕ್ಕಾಗೋದಿಲ್ಲ ಅದೊಂದು. ಮತ್ತು ಅಕಸ್ಮಾತಾಗಿ ತಪ್ಪಾಗಿಬಿಡ್ತು, ನಾವು ವಿ ಶುಡ್ ನಾಟ್ ಡೂ ಎನಿ ಫೇಸಸ್. ಹಿಂಗೆಲ್ಲ ಮಾಡಿದ್ರೇ ಅವ್ರಿಗೆ ಗೊತ್ತಾಗೋದು, ಏ ತಪ್ಪು ನುಡಿಸ್ದ ಅದಕ್ಕೆ ಹಲ್ಕ್ ಹಚ್ಕೊಂಡ್ರು. ನಗ್ನಗ್ತಾನೇ ತಪ್ಪು ನುಡಿಸಿದ್ರೆ ಸ್ವಲ್ಪ ಪರವಾಗಿಲ್ಲ, ಆ ತಪ್ಪನ್ನೇ 3 ಸತಿ ನುಡಿಸಿದ್ರೆ ಅದೇ ಒಂದು ಪ್ಯಾಟ್ರನ್. ಏನಿದೆ ಹೇಳ್ತಾ ಇದ್ದಾನಲ್ಲ ಅಂದರೆ ನೀವು ನಾನು ನುಡಿಸೋವಾಗ ಆ ಥರದ್ದಾದರೆ ನೀವು ಚಪ್ಪಾಳೆ ಹೊಡಿಲಿ ಯಾವಾಗ ಆವಾಗ ಅಂತ. ಖಂಡಜಾತಿ ಅಟ್ಟತಾಳ ನಾನು ಮಧ್ಯಮ ಕಾಲದಲ್ಲೇ ಇಟ್ಕೊಂಡಿದ್ದೀನಿ. ಎರಡೂ ಕಂಡ ನಡೆಯಲೇ ಬರೋದರಿಂದ ಲಘು ಆ ಧೃತದಲ್ಲಿ ನಾವು ಕಂಡ ನಡೆ ನುಡಿಸ್ಕೊಂಡು ಅದೊಂದು ರೀತಿ ಒಂದು ವಿಸ್ತಾರ ಮಾಡ್ಕೋಬೋದು.
ತಾಳ ಹಾಕ್ತಾರೆ ಹಾಕ್ತಾರೆ. ಏಳಕ್ಕೆ ಸಂಬಂಧಪಟ್ಟಿರುವಂಥದ್ದು 14 ಏಟು. ಈ 7ರಲ್ಲಿ ಒಂದು ವೈಶಿಷ್ಟ್ಯ ಏನಪ್ಪ ಅಂದರೆ, ಎಷ್ಟೋ ಜನ ಯೋಚನೆ ಮಾಡಿರ್ತೀರ, ನನ್ನ ಯೋಚನೆ ನಾನು ಹೇಳ್ತಾಯಿದ್ದೆ. 1ನೇ ಕಾಲ, 2ನೇ ಕಾಲ, 3ನೇ ಕಾಲ, ಸುಲಭ ಆಗಿ ಆ ನಂಬರಲ್ಲೇ ಬಂದುಬಿಡುತ್ತೆ, 1, 2, 4. ಸೊ ನಾವು ಯಾವುದಾದ್ರೂ 16 ಅಕ್ಷರನ ಈ ರೀತಿ 3 ಕಾಲ ಮಾಡಿಕೊಂಡು ಅದನ್ನ ಡೆವಲಪ್ ಮಾಡ್ಬೋದು. 14 ಮಿಶ್ರಚಾಪಕ್ಕೂ ಮಾಡ್ಬೋದು, ಈ ಥರದ್ದು ಮಾಡ್ಬೋದು, ತಿರ್ಷ ತ್ರಿಪುಟ. ಅಂದರೆ ಏನಂದರೆ ಅದು ಯಾವ್ದು ಬರುತ್ತೆ ಕರೆಕ್ಟಾಗಿ ನೋಡ್ಕೋಬೇಕು ನಾವು ಅಷ್ಟೇ. ಈ ಮುಕ್ತಾಯ ನೀವು ಎಷ್ಟೋ ವರ್ಷದಿಂದ ಕೇಳ್ತಾ ಇರ್ತದ, ಧೀಮ್ ತಕ್ಕ ಧೀಮ್ ತಕ್ಕಿಟ್ಟ ಧೀಮ್. ಅದು ಮೊದಲು ನಾವು ಎಲ್ಲರೂ ನಾವು ಹೇಳ್ಕೊಡೋದೇ ಮೊದಲನೇ ಬಾರಿ ಈ ಮುಕ್ತಾಯ. ಮುಕ್ತಾಯ ಅಂತ ನಮ್ಮ ಗುರುಗಳು ನನಗಿದೆ ಹೇಳ್ಕೊಟ್ಟಿದ್ದು, ನಾನು ಫಸ್ಟ್ ನನ್ನ ಶಿಷ್ಯರಿಗೆ ಇದೇ ಹೇಳ್ಕೊಡೋದು. ಆಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ನಮ್ಗೆ ಬರುತ್ತೆ, ಇದೇನಿದು 5, 6 ಬರುತ್ತೆ, 5 ಬರುತ್ತೆ, 6 ಬರುತ್ತೆ, ಆಮೇಲೆ 3 ತದಿಗಿಣತ್ತೊಂದು ಬರುತ್ತೆ. ಅದರಲ್ಲಿ ಸಿಮಿಟ್ರಿ ಇಲ್ವಲ್ಲ ಅಂತ ಅನಿಸೋದೇ ಇಲ್ಲ ನಮಗೆ. ಯಾಕೆ ಅಂದರೆ ಆವಾಗಲೇ ಸಾರ್ ಹೇಳಿದ್ರು, ಅಷ್ಟು ವರ್ಷದಿಂದ ಅದನ್ನು ಕೇಳಿ 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 ನಮಗೆ ಅದೆಷ್ಟು ಆಪ್ಯಾಯಮಾನವಾಗಿದೆ ಅಂದರೆ ಎಲ್ಲ ನಡೆಗಳಲ್ಲೂ ಅದನ್ನು ನುಡಿಸ್ಕೊಂಡು ಬರ್ತೀವಿ. ಅದ್ಯಾವುದು 6, 5, 6 ಅನ್ನೋದು ನಮ್ಮ ತಲೆ ಬರೋದೇ ಇಲ್ಲ. Thank you.
ನಡೆಯಲು ಅಷ್ಟೇ, ನಾವು ಸ್ವಲ್ಪ ತಾಳ್ಮೆ ವಹಿಸಿ ನುಡಿಸ್ಕೊಂಡು ಹೋಗ್ತಾ ಇದ್ದರೆ ನಮಗೆ ತುಂಬ ಐಡಿಯಾಸ್ ಬರುತ್ತೆ. ನಾವು ಒಂದೇ ಥರ ಕೈ ಇಟ್ಟ ತಕ್ಷಣ ನಾವು ಮೇಲ್ಕಾಲುಗಳೆಲ್ಲ ನುಡಿಸ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ, ಏನೂ ಕೈಗೆ ಬರಲ್ಲ, ಏನೂ ತಲೆಗೂ ಬರಲ್ಲ. ಯಾಕೆಂದರೆ ಕೈ ಓಡುತ್ತೋ ಇಲ್ವೋ ಅನ್ನೋ ಒಂದು ಇದರಲ್ಲಿ ತಲೆ ಎರಡು ಮೂರನ್ನ ತಕ್ಷಣ ತಗೊಳ್ಳಲ್ಲ. ಅದು ಅದಕ್ಕೆ ಸ್ವಲ್ಪ ಅದನ್ನು ವಿಸ್ತಾರ ಮಾಡಬೇಕು. ಹೇಗೆ ರಾಗನ ಕೆಳಗಡೆಯಿಂದ ತಗೊಂಡು ಮೇಲೆಡೆ ಹೋಗಿ ನಂತರ ಒಂದು ಬಿರುಕಗಳೆಲ್ಲ ಹಾಡಿ ಮುಗಿಸ್ತಾರೆ, ಆ ಥರ ನಾವೂ ಅದನ್ನು ವಿಸ್ತಾರ ಮಾಡಿದ್ರೆ ಆ ಒಂದು ಅಂದವಾಗಿ ಕಾಣುತ್ತೆ. ಹೇಳ್ದಲ್ಲ, ತಾಳ ಹಾಕೋದಕ್ಕೆ ರೆಡಿ ಮಾಡಿಸ್ಬೇಕು ಅಂತ. ಇದು ಅಂದರೆ ಇದು 14 ಅಕ್ಷರ ಖಂಡದಲ್ಲಿ ನುಡಿಸ್ಬೇಕಾದ್ರೆ ತಾಳ ಗಟ್ಟಿ ಇದ್ದರೆ ಮಾತ್ರ ನಾವು ನುಡಿಸೋದು. ಯಾಕೆಂದರೆ 3/8 ಒಂದೊಂದು ಅಕ್ಷರ ಕಡಿಮೆ ಹಾಕೊಂಡ್ಬಂದು ಅದು ಕಡೆಗೆ ಅದ್ರಲ್ಲಿ ಸೇರುತ್ತೆ. ಇದೆಲ್ಲ ಏನಂದರೆ, ಇಲ್ಲ ಇವಾಗ ಏನು ಬೇಕಾಗಿಲ್ಲ, ಸಿಂಪಲ್ ಏನು ಹೇಳಕ್ಕೆ ಬಂದೆ ಅಂದರೆ, ಕೆಲವೆಲ್ಲ ನಾವು ನಮ್ಮ ಬತ್ತಳಿಕೆ ಕ್ವೇವರ್ ಅದರಲ್ಲಿ ಇಟ್ಕೊಂಡಿರಬೇಕಂತೆ. ಕೆಲವು ಫಸ್ಟ್ ಹಾಫು, ಕೆಲವು ಸೆಕೆಂಡ್ ಹಾಫು, ಇಲ್ಲೆಲ್ಲ ಇಟ್ಕೊಂಡಿದ್ರೆ ಈ ಥರ ಯಾವುದೋ ಒಂದು ತಾಳಕ್ಕೆ ಬಿಟ್ಟಾಗ ನಾವು ಯಾವುದನ್ನು ತೆಗೆದು ಮೇಸ್ಟ್ ಹೇಳೋರು ಎಲ್ಲ ಇಟ್ಕೊಂಡಿರಬೇಕು. ಬ್ರಹ್ಮಾಸ್ತ್ರ, ಗುಬ್ಬಿ, ಏನು ಪಾಶುಪತಾಸ್ತ್ರ ಎಲ್ಲನೂ ಇಟ್ಕೊಂಡಿರಬೇಕಂತೆ. ಯಾವಾಗಲೋ ಯಾರೋ ಸ್ವಲ್ಪ ಪ್ರಾರಂಭದಲ್ಲೇ ತರಳೆ ಮಾಡ್ತಾರೆ ಅಂದ್ಕೊಳ್ಳಿ, ಆವಾಗ ಒಂದು ಬಿಡೋದು. ಏನು ಮಾಡದೇ ಇದ್ವಾ, ಸಿಂಪಲ್ಲಾಗಿ ಸಣ್ಣ ಸಣ್ಣ ಬಾಣ ಬಿಟ್ಕೊಂಡು
ಆವತ್ತಿನ ಕತೆ ನಾವು ಮುಗಿಸ್ಬೋದು. ಅದೇ ಒಂದು ಮೊದಲನೇ ಏನು ನುಡಿಸಿದ್ದೆ ಅದರದೇ ಒಂದು ಎಕ್ಸ್ಟೆನ್ಷನ್ ಆಗಿ ತದಿಗಿಣ್ಣತ್ತೀನ್ ಅದು ಬೇಸಿಕ್ಕು. ನಮಗೇನು ತಕ್ಷಣ ತೋಚೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಆದರೆ ಏನಾದರೂ ಒಂದು ನುಡಿಸಿದ್ದೀವಿ ಅಂತ ತೋರಿಸ್ಬೇಕಾದ್ರೆ ಇದನ್ನೇ ಒಂದು ಎರಡು ಮೂರು ಅದೇ ಕಾರ್ವೆನಲ್ಲಿ ನಾವು ನುಡಿಸ್ಕೋಬೋದು. ಹಾಗೆ ಸಾಕ್ತಾ ಅಂದರೆ ಈ ಮೋರ ಮುಕ್ತ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ನಾನು ಹೊಸದಾಗಿ ನಾನು ನುಡಿಸ್ಬೇಕಾದೇನಿಲ್ಲ. ಆದರೂ ಸಾಮಾನ್ಯವಾಗಿ ಸಾರ್ ಇವಾಗ ಹೇಳಿದ್ರು ಆ ಮಾತಿ ಬಗ್ಗೆ ಪ್ರಶಂಸೆ ಮಾಡಿದ್ರು ತಕ್ಷಣ ತಗೊಂಡ್ಲು ಅಂತ. ತನಿ ಆವರ್ತನಕ್ಕೆ ಅಥವಾ ಮೃದಂಗದವ್ರು ಗಟ್ಟದವ್ರಿಗೆ ಚಪ್ಪಾಳೆ ಸಿಗೋ ಒಂದೇ ಚಾನ್ಸು ಅಂದರೆ ತನಿ ಕೊನೆಯಲ್ಲಿ, ಮಧ್ಯದಲ್ಲಿ ಯಾರೂ ಹೊಡೆಯೋದೇ ಇಲ್ಲ. ಎಲ್ಲ ಆದಮೇಲೆ ಆರ್ಟಿಸ್ಟ್ ಬೆಂದಮೇಲೆ ಚೆನ್ನಾಗಿತ್ತು ಸರ್ ಅಂತ ಹೊಡೆದ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ ಹೊರತು ಚಪ್ಪಾಳೆ ಹೊಡೆಯೋದು ತುಂಬ ಕಷ್ಟ. ಮುಗಿಸ್ದಿಯಲ್ಲ ಅಂತಲೂ ಇರ್ಬೋದು ಅಲ್ಲ. ಅದ್ರ ಎಲ್ಲ ಎಕ್ಸೆಪ್ಷನ್ಸು ಇದೆ. ತುಂಬ ಖುಷಿ ಪಡೋರು ಇದ್ದಾರೆ ನಮ್ಮ ಬಾಲಕೃಷ್ಣ ಅಂತವರು. ಅವರು ತಾಳ ಹಾಕ್ಕೊಂಡು ನೋಡ್ತಾನೆ ಇರ್ತಾರೆ ಅದರಲ್ಲಿ ಏನಾದರೂ ಸಿಗುತ್ತಾ ನಾವು ನುಡಿಸ್ಬೋದಾ ಅಂತ. ಆ ಥರದವ್ರು ಕಷ್ಟ, ತಾಳ ಹಾಕೋಕ್ಕೂ ಕಷ್ಟ. ಕೆಲವರು ನೆಕ್ಸ್ಟ್ ಕೀರ್ತನೆ ನೋಡ್ತಾ ಇರ್ತಾರೆ ಏನು ಹಾಡ್ಬೋದು ಅಂತ. ಸೊ ಇದೆಲ್ಲ ನಾವು ಎದುರಿಸ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಗೊತ್ತಾಗಿರೋಷ್ಟು ಸುಲಭವಾಗಿ ನಾವೇನಾದ್ರು ನುಡಿಸಿದ್ರೆ ಅಷ್ಟೇ ಅವ್ರದ್ದು ಮತ್ತೆ ಕೀರ್ತನೆ ತಗೊಳ್ಳೋದು. ಹಿಂದೆ ಸುದೀಗ್ ಜ್ಞಾಪಕ ಇದೆ, ನಾವೊಂದು ತಾಳವಾದ್ಯ ಕ್ಯಾಸೆಟ್ ನುಡಿಸಿದ್ವಿ ಸಂಕೀರ್ಣ ಧ್ರುವ ಅರವಿಂದ್ ಸ್ಟುಡಿಯೋಸ್. ರಾಮಾಚಾರು, ಆನಂದ್ ಸಾರು, ನಾನು, ಇವು ಸುಧೀಂದ್ರ, ಅರುಣ್, ಮಂಜುನಾಥ್, ಕೊನ್ನಕೋಲು, ವೆಂಕಟರಾಮ್ ಸಾರು ಇದ್ರೇನಲ್ಲ ಸಂಕೀರ್ಣ ಧ್ರುವ ತಾಳ. ಆವಾಗ ನಮ್ಮ ಆನಂದ ಸಾರ್ ಅವ್ರು ಏನು ಮಾಡಿದ್ರು, ಮೂರನೇ ಸತಿ ಬರೋಕ್ಕೆ ಸರಿಯಾಗಿ ಅವ್ರ ಯೂಶಲ್ ಅವ್ರ ಸ್ಟೈಲ್ ಅದು. ಆವಾಗ ರಾಮಾಚಾರ್ಯ ಹೇಳ್ದ, ಏ ಅದೆಲ್ಲ ಬೇಡ ಕಣಯ್ಯ, ಒಂದು ಮೂರು ಸತಿನೂ ಒಂದೇ ಥರ ಇದ್ರೇ ತೊಗೊಳ್ಳೋದು ನಮ್ಮ ಮೈನ್ ಆರ್ಟಿಸ್ಟ್, ಇಲ್ಲಾಂದರೆ ತೊಗೊಳ್ಳೋದಿಲ್ಲ. ಆದರೆ ಅದೊಂದು ರೀತಿನೂ ಇರ್ಬೋದು, ಆದರೆ ಅವರವರ ಒಂದು ಶೈಲಿ ಇದೆ. ನಾವು ಈ ಹಾಡಿಗೆ ಹೀಗೆ ನುಡಿಸ್ಬೇಕು, ಈ ಮೋರ ಹೀಗೆ ನುಡಿಸ್ಬೇಕು ಅಂದರೆ ನಮ್ಮದೇನಾಗುತ್ತೆ, ನಮ್ಮ ಸಂಗೀತ ಸಿನಿಮಾ ಸಂಗೀತದ ಥರ ಅಂದರೆ ಸಿನಿಮಾ ಸಂಗೀತ ನಾನು ಹೀಯಾಳಿಸ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಬಹಳ ವರ್ಷ ನಾನು ಇದ್ದು ಹೆಸರು ಮಾಡಿದ್ದೀನಿ, ದುಡ್ಡು ಮಾಡಿದ್ದೀನಿ, ತಪ್ಪಲ್ಲ. ಅದನ್ನು ಅದು ಹೀಗಳಿಸ್ತ ಅಂದರೆ ಈ ಹಾಡು ಇವತ್ತು ಹಾಡಿದ್ರೂ ಅದೇ ನಡೆ, ಅದೇ ಇದು ಮುಕ್ತಾಯ. ಇನ್ನು 20 ವರ್ಷಕ್ಕೆ ಹಾಡಿದ್ರು ಅದೇ, ಅದೊಂದು ಮಜಾ. ಆದರೆ ನಮಗೆ ಬಾನಿಗಳು ವೆರೈಟಿಗಳು ಅಂತ ಸಿಗೋದೇ ಬೇರೆ ಬೇರೆ ಥರ ಎಲ್ಲ ನುಡಿಸಿದಾಗ. ಮುಂದೆ ನಾನು ಸಂಕೀರ್ಣ ತ್ರಿಪುಟ ಆ ತಾಳದೊಂದು ಒಂದು ನಡೆಗಳನ್ನ ನುಡಿಸ್ಕೊಂಡು ಬರ್ತೀನಿ. ಮೃದಂಗದವ್ರದ್ದು ರೆಮ್ಯುನರೇಷನ್ ಏರುತ್ತೋ ಇಲ್ವೋ, ಮೃದಂಗ ಮಾತ್ರ ಏರ್ತಾರೆ.
ಈ ತಾಳದಲ್ಲೂ ಒಂದು ವೈಶಿಷ್ಟ್ಯ ಇದೆ ಈ ನಂಬರಲ್ಲಿ, ಮುಂದೆ ಹೇಳ್ತೀನಿ. Thank you.
ಆ ಒಂಬತ್ತು ಲಘು ಬರೋದ್ರಿಂದ ಅದನ್ನು ಹಾಗೆ ಇಟ್ಕೊಂಡು ಸಂಕೀರ್ಣನಡೆ ನುಡಿಸ್ಕೊಂಬರ್ಬೋದು. ಇನ್ನೊಂದು ವೈಶಿಷ್ಟ್ಯ ಇದರಲ್ಲಿ ಏನಂದರೆ, 13 ಅಕ್ಷರ ಇರೋದರಿಂದ 6 4 3 ಮಾಡಿದ್ರೆ 13 ಆಗುತ್ತೆ. ಅಂದರೆ 6 ಚತುರ್ಷ ಮಧ್ಯಮ ಕಾಲ, ಅದನ್ನೇ ತಿಶ್ರ 4 8, ಅದು ಚತುರ್ಷ ಮೇಲ್ಕಾಲ 3 8. ಅಂದರೆ ಇದನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ಬೋದು. ಆಗತ್ತೆ ಅಂದರೆ ತನಿಗೆ ಸಮಯ ಕೊಟ್ಟರೆ. ಯೂಶುವಲ್ ಕಚೇರಿಗಳಲ್ಲಿ ನಾವು ಇಷ್ಟೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯನೇ, ಯಾಕೆಂದರೆ ನಾವು ಇಷ್ಟೆಲ್ಲ ನಿಧಾನಕ್ಕೆ ನಾವು ಸಂಕೀರ್ಣ ನುಡಿಸ್ಕೊಂಬಂದು ಎಲ್ಲ ಮಾಡೋಷ್ಟರಲ್ಲಿ ಅವರು 5-6 ಸಾರಿ ನಮ್ಮ ಕಡೆ ನೋಡಿ ವಾಚನ್ನು ತೋರಿಸಿ ಎಲ್ಲ ಮಾಡಿರ್ತಾರೆ. ತಪ್ಪು ಅಂತಲ್ಲ, ಯಾಕೆಂದರೆ ಅವ್ರಿಗೂ ಹಾಡಬೇಕು ಅನ್ನೋ ಇಂಟ್ರೆಸ್ಟು, ನುಡಿಸ್ಬೇಕು ಅನ್ನೋ ಇಂಟ್ರೆಸ್ಟು, ನಮಗೂ ನುಡಿಸ್ಬೇಕು ಅನ್ನೋ ಇಂಟ್ರೆಸ್ಟು. ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತಿಲ್ಲ, ಅದು ನಡ್ಕೊಂಬರ್ತಾ ಇರೋದು. ನೋಡೋಣ ದೇವರ ದಯದಿಂದ ಮುಂದೆ ಒಂದು 30 ನಿಮಿಷ ನಿಮ್ಮದೇ ರೀ ಅಂತ ಒಂದು ಕೊಡೋ ಹಾಗೆ ಗೌರ್ಮೆಂಟ್ ಏನಾದ್ರು ರೂಲ್ಸ್ ಮಾಡಿದ್ರೆ. ಇದಾಯಿತು. ಇವಾಗ ನನಗೆ ಆ ತಾಳ ಭಾಳ ಇಷ್ಟ, ಅದನ್ನು ನುಡಿಸೋಣ ಅಂತ. ಅದಾದಮೇಲೆ ಒಂದೋ ಎರಡೋ ಫಾರ್ಮುಲಾಗಳು ರಾಯರಿದ್ದಾರೆ, ಅದರಿಂದ ಅವ್ರಿಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಆದಿ ತಾಳದಲ್ಲಿ ನುಡಿಸ್ತೀನಿ, ಅಲ್ಲಿಗೆ ಮುಗಿಸ್ತೀನಿ. ಗೊತ್ತು, ಈಗಾಗಲೇ ಹೊತ್ತಾಗಿದೆ, ಊಟದ ಸಮಯ. ಹಾಂ ಅಲ್ಲ, ಇನ್ನೂ ಇದೆಲ್ಲ ಆದಮೇಲೆ. ಯಾಕೆಂದರೆ ಈ ಥರ ಅವಕಾಶ ಸಿಗೋದೆ ಕಷ್ಟ ನಮಗೂ ಅಲ್ವಾ. ಸ್ವಲ್ಪ ಹೊತ್ತಾದ್ಮೇಲೆ ಆ ಕಡೆ ನೋಡೋದೇ ಬಿಟ್ಬಿಡ್ತೀನಿ ನಾನು. ಏನು ಮುಂದಿರುತ್ತೆ, ಮಿಷನ್ ಜಂಪೆ. ಇದರಲ್ಲಿ 7 1 2 ಇದು ಸಾಮಾನ್ಯ. ಇದು ಸಾಮಾನ್ಯ ವಿಲನ್ ಏನು ಅಂದರೆ ಅನುದೃತ, ಸಾಮಾನ್ಯ ಅದೇ ಬಿಟ್ಬಿಡ್ತೀವಿ ನಾವು ಹಾಡೋವಾಗ. ಕೀರ್ತನೆ ಅದು ಸೆಟ್ಟಾಗಿರುತ್ತೆ, ಹಾಡ್ಕೊಂಡು ಹೋಗ್ಬಿಡ್ತೀವಿ. ತನಿ ಬಿಟ್ಟಾಗಲೇ ನಾವು ಅನುದೃತನ ಸ್ವಲ್ಪ ಕಷ್ಟ ಆಗುತ್ತೆ. ಸರಿ, ಇಲ್ಲಿ ಬಿಟ್ರಲ್ಲ ಅಂತ ನಾವು ಒಂದೇ ಟು ಎಕ್ಸ್ಟ್ರಾ ಹಾಕಿದ್ರೆ ನೆಕ್ಸ್ಟ್ ಟೈಮ್ ಒಂದು ವೃತನೇ ಬಿಟ್ಬಿಟ್ಟಿರ್ತಾರೆ. ಸೊ ಅಂದರೆ ತಪ್ಪಂತಲ್ಲ, ಯಾಕೆಂದರೆ ಅಭ್ಯಾಸ ಇರಲ್ಲ. ಮುಂಚೆ ಆದರೆ ಈವನ್ ಇವಾಗ ಏನಾಗಿದೆ, ಕಂಡ ಚಾಪು ರೂಪಕ್ಕೆ ತಾಳೋಕ್ಕೂ ನಮಗೆ ತನಿ ಕಷ್ಟ, ಬಿಡೋರೇ ಇಲ್ಲ. ಅವರೇ ಹೇಳ್ಬಿಡ್ತಾರೆ, ಆದಿ ತಾಳಕ್ಕೆ ನುಡಿಸ್ತೀರಾ ಅಂತ ಅವರೇ ಕೇಳ್ಬಿಡ್ತಾರೆ. ಸರಿ, ನಮಗೇನು ಸರೆಂಡ್ರ್ ಅಷ್ಟಾದರೂ ಬಿಡ್ತಾರಲ್ಲ, ಸರಿ ಓಕೆ. ಕೆಲವು ನಗೋ ಅಂಥ ಹಾಸ್ಯದ ಮಾತುಗಳಿದ್ದರು ಅದು ರಿಯಾಲಿಟಿ, ಏನು ಮಾಡೋಕ್ಕಾಗಲ್ಲ. ಎಷ್ಟೋ ಸಮ್ಮೇಳನಗಳಲ್ಲಿ ಏನಾಗುತ್ತೆ, 2 2 3 3 4 4 ಕಚೇರಿ ಹಮ್ಕೊಂಬಿಟ್ಟಿರ್ತೀವಿ ನಾವೇ ಆಯೋಜನೆ ಮಾಡಿದಾಗ. ಸೊ 1.5 ಗಂಟೆ ಅದು 1 ಅವರ್ ಆಗಿರುತ್ತೆ. ಸೊ 10 ನಿಮಿಷ ಅಂದ್ಕೊಂಡಿರೋದು 5 ನಿಮಿಷ ತನಿ ಆಗಿರುತ್ತೆ.
ಅಲ್ವಾ, ಅದೆಲ್ಲ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಹತ್ತೇಟಾದ್ರಿಂದ ಹದಿನೈದು ಹದಿನೈದು ಅಕ್ಷರನ ವಿಸ್ತಾರ ಮಾಡ್ಕೊಂಬರೋದು. Thank you.
ಅಂದರೆ ಕಂಡ ನಡೆ ಥರ ಕೇಳಿದ್ರು ಅದು ತಿಷ್ಟ ನಡೆಯಲ್ಲಿರುತ್ತೆ. ಈ ರೀತಿ ಅಂದರೆ ಇದೆಲ್ಲ ಏನು ಸರ್ ಇಲ್ಲೇ ಮಾಡ್ತಿದ್ದೀರಾ ಅಂತ ಅಲ್ಲ, ಕೆಲವೊಂದು ಇಲ್ಲೇ ಬರ್ತಾಯಿದೆ, ಕೆಲವೊಂದು ನಾವು ಈಗಾಗಲೇ ಸುಮಾರು ಎಲ್ಲೋ ನುಡಿಸಿರ್ತೀವಿ, ಅದೆಲ್ಲ ನಾನು ಹೇಳಿದ್ನಲ್ಲ ಆವಾಗಲೇ ಬತ್ತಳಕೆಯಿಂದ ತೆಗೆದು ಬರ್ತಾಯಿರುತ್ತೆ. ಇಲ್ಲ ಇಲ್ಲ ಒಂದು 5 ನಿಮಿಷ ಕೆಲವೊಂದು ಫಾರ್ಮುಲಾ ಅಂತ ಕರೆಯೋಕ್ಕಾಗಲ್ಲ, ಆದರೂ ನನಗೇನೋ ಒಂದು ಹೊಸದಾಗಿ ತೋಚಿದ್ದನ್ನು ಯೂಶಲಾಗಿ ಹಂಚ್ಕೊತಾ ಇರ್ತೀನಿ. ಇದು ಮೈನಾಗಿ ಆದಿತಾಳಕ್ಕೆ ಅದರ ಉಪಯೋಗ ಬರುತ್ತೆ. ಇದು ಹೇಗೆ ಅಂದರೆ 14:10-8 ಸರ್, 14:10-8 14:10-8 32. ಆದರೆ ನಾವು ಅದರಲ್ಲಿ ಏನು ಸಿಮಿಟ್ರಿ ಸ್ವಲ್ಪ ಕಷ್ಟ, 14 ಆದಮೇಲೆ 4 ಕಡಿಮೆ ಆಗಿ 10 ಆಗುತ್ತೆ, 2 ಕಡಿಮೆ ಆಗಿ 8, ಸಿಮಿಟ್ರಿ ಇದೆ, 4 ಕಡಿಮೆ ಆಗುತ್ತೆ 2 ಕಡಿಮೆ ಆಗುತ್ತೆ, ಸಿಮಿಟ್ರಿ ಇದೆ. ಆದರೆ ಅದನ್ನು ಒಂದು ವೆರೈಟಿಯಾಗಿ ತೋರಿಸೋದು ಹೇಗೆ? 14 ಇಟ್ಕೊಂಡು 10 ತಿಶ್ರಕ್ಕೆ ಕನ್ವರ್ಟ್ ಮಾಡಿದಾಗ ಅದು 15 ಆಗುತ್ತೆ, 8 ಮೇಲ್ಕಾಲಕ್ಕೆ ಮಾಡಿದಾಗ 16 ಆಗುತ್ತೆ. ಅಂದರೆ 14:15-16 ಅದು ಹಾಗೆ ಡಬ್ಬಲ್ ಮಾಡ್ಕೊಂಡು ನಾವು ಹೋಗ್ಬೋದು. 28:30-32, 42-45-48 ಅದು ನಮ್ಮ ಬುದ್ಧಿಶಕ್ತಿ ಬಿಟ್ಟಿದೆ. 56-60-64 ಸಿಂಪಲಾಗಿ ಒಂದು ಆವರ್ತಕ್ಕೆ ನಾ ಹೇಳಬೇಕು ಅಂದರೆ 7-7, 7-8, 7-9 ಅದರಲ್ಲಿ 7-7 ಚತುರ್ಶದಲ್ಲಿ ಬಂದರೆ 7-8 ತಿಶ್ರದಲ್ಲಿ ಬರುತ್ತೆ, 7-9 ಚತುರ್ಶ್ರ ಮೇಲ್ಕಾಲದಲ್ಲಿ ಬರುತ್ತೆ. ತತ್ತಿಂ ತತ್ತಿಕ್ಕಿಟಕ್ ತತ್ತಿಂ ತತ್ತಿಕ್ಕಿಟಕ್ ತತ್ತಿಂ ತರಿಂ ತತ್ತಿಕ್ಕಿಟಕ್ ಧಿಂ. ಅದನ್ನು ಬೆಳೆಸ್ಕೊಂಡು ರಾಜಾರಾಯರ್ ಸರ್ ಅವಲೇ ಹೇಳಿದರು ಶಿಷ್ಯ ಜ್ಞಾಪಿಸ್ದ ಅಂತ. ಮಗ ಅದನ್ನ ಪರವಾಗಿಲ್ಲ, ಯಾವಾಗಲೂ ಹೇಳ್ತಾ ಇರ್ತೀನಿ, ಸನ್ಮಾನ ಮಾಡ್ತೀನಿ, ಬೇಡಪ್ಪ ನಮ್ಮ ಸಣ್ಣ ನಮ್ಮ ಮಾನ ತೆಗೆದೇ ಇದ್ದರೆ ಸಾಕು ಅಂತ. ಇದು ಅಷ್ಟೇ ಒಂದು ಸಿಂಪಲ್ ಫಾರ್ಮುಲಾ, ನಾವು ಯೋಚನೆ ಮಾಡಿರಲ್ಲ, ಅದನ್ನ ನುಡಿಸ್ತಾ ಇರ್ತೀವಿ. ಇವಾಗ 10 ಬರಿಬೇಕಾದ್ರೆ ನಾವು 1-0 ಹಿಂಗೆ ಬರಿತೀವಿ. ಸೊ ಎಡಗಡೆ ಇರೋದು 1,
ಅದನ್ನು ಕಾರ್ವೆ ಕೊಟ್ಟರೆ ಒಂದು ಆವರ್ತಕ್ಕೆ ಈಸಿ ಬರುತ್ತೆ. ಅದೇ ಥರ ಮಲ್ಟಿಪಲ್ಸ್ ಆಫ್ 10, 20 2 ಕಾರ್ವೆ, 30 3, 40 4, 50 5. ನಿಮಗೆ ಟೈಮ್ ಇದೆಯಾ? 1000 ನೋಡಿಸಿ 100 ಕಾರ್ವೆ ಕೊಡಿ, ಬಂದೇ ಬರುತ್ತೆ. 3200 ಅಲ್ಲ ಸರ್? ಅಂದರೆ 1000 ಜ್ಞಾಪಕ ಇಟ್ಕೋಬೇಕು. ಸೋಮ ಸುಂದರಂ ಸರ್ ಅವರು ಆ ಥರ ಮುಕ್ತಾಯ ಹಾಡೋರು, ಒಂದು 8000 ಮಧುರೈ ಸೋಮ ಸುಂದರಂ ಅವರು. ಆ ರೀತಿ ಇದು, ಅದು ಸುಮ್ಮನೆ ಒಂದ್ಸರಿ ನುಡಿಸಿ ತೋರಿಸ್ತೀನಿ ಹೇಗಿರ್ಬೋದು ಅಂತ. ಆಯಿತು 30, ಇದೆಷ್ಟು ಬೇಕಾದರೂ ಈ ಥರ ನಾವು ಬೆಳೆಸ್ಕೊಂಡು ಹೋಗ್ತಾ ಇರ್ಬೋದು. ಹನ್ನೆರಡು ಅಷ್ಟೇ, 2 ಸತಿ ನುಡಿಸಿ 3ನೇ ಸತಿ ತೀಸ್ರ ಮಾಡ್ಬೋದು. ಮಲ್ಟಿಪಲ್ಸ್ ಆಫ್ 12, ಅದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಇಷ್ಟೊಂದು ನಾವು ಮಾಡ್ತಾ ಇರ್ತೀವಿ, ಬಟ್ ಅಂದರೆ 48 ನಾವು ಸೀಮಿತಗೊಳಿಸಿರ್ತೀವಿ. ಅದು ಯಾವುದಕ್ಕೆ ಮಾಡಿದ್ರೂ 12 12, ಮಿಕ್ಕಿರೋದು 8 ಅಕ್ಷರ, ಅದನ್ನ ತೀಸ್ರ ಮಾಡಿದ್ರೆ 12 ಆಗುತ್ತೆ. 24 24, 4 8 ಮಿಕ್ಕಿರುತ್ತೆ, ಅದನ್ನ ತೀಸ್ರ ಮಾಡಿದ್ರೆ 24 ಆಗುತ್ತೆ. ಈ ಥರದಲ್ಲಿ ಕೆಲವೆಲ್ಲ ಮುಕ್ತಾಯಗಳು, ತೀರ್ಮಾನಗಳನ್ನು ನಾವು ನುಡಿಸ್ತಾನೆ ಇರ್ತೀವಿ. ಅದರಲ್ಲಿ ಒಂದು ನಾನು ನುಡಿಸಿ ತೋರಿಸ್ತೀನಿ. ನಮ್ಮ ಕೈಗೆ ಒಗ್ಗುವ ಹಾಗೆ ನಾವು ಮಾಡ್ಕೊಳ್ತಾ ಇರಬೇಕು. ನಾನು 4 ತಾಳಕ್ಕೆ ಮಾಡ್ಕೊ ಬಂದಿದ್ದೆ ಇಲ್ಲಿ. ಮಿಶ್ರ ನಡೆ
ವಿಸ್ತಾರವಾಗಿ ಸ್ವಲ್ಪ ವೆರೈಟಿಯಾಗಿ ಮಾಡ್ಬೋದು ಅನ್ನೋದನ್ನು ಇನ್ನೇನಿಲ್ಲ. ಯಾಕೆಂದರೆ ಇವತ್ತು ಸಾರ್ ಇಲ್ಲೇ ಕೂತಿದ್ದಾರೆ, ಅವ್ರು ಎದ್ದೋಗಂಗೆ ಇಲ್ಲ. ನಾನು ನುಡಿಸಿದ್ದೆಲ್ಲ ಕೇಳಬೇಕು. ಅಲ್ಲ, ಎಲ್ಲರೂ ವಿದ್ವಾಂಸರೆಲ್ಲ ಇದ್ದಾರೆ. Mm.
ಸುಧೀಂದ್ರ, ಅವನು ತಲೆಯಲ್ಲಿ ಏನಿತ್ತೋ ಗೊತ್ತಿಲ್ಲ, ಆದರೆ ನನ್ನ ತಲೆಯಲ್ಲಿ ಇದ್ದಿದ್ದನ್ನು ನಾನು ಇವತ್ತು ನುಡಿಸ್ಬಿಟ್ಟಿದ್ದೀನಿ. ಖಂಡಿತ ಈ ನೆಕ್ಸ್ಟ್ ಇಯರ್ ಅಲ್ಲ, ಇನ್ಯಾ ನೆಕ್ಸ್ಟ್ ಇಯರಲ್ಲಿ ಖಂಡಿತ ಇನ್ನೂ ನನಗೆ ಕೈ ಮೀರದಷ್ಟು ಮಾಡ್ಕೊಂಬರ್ತೀನಿ. ಕಾರಣಾಂತರಗಳಿಂದ ನಾನು ಸ್ವಲ್ಪ ಹೆಚ್ಚಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡದೇ ಇದ್ದಿದ್ದಕ್ಕೆ ನನಗೂ ಗೊತ್ತಾಗ್ತಾ ಇದೆ ಏನು ಆಗ್ತಾಯಿದೆ ಅಂತ. ಆ ಸಿಂಕ್ ಆಗ್ತಾಯಿಲ್ಲ ಬ್ರೈನ್ಗೆ, ಕೈಗೆ ಏನು ಮಾಡೋಕ್ಕಾಗ್ತಾಯಿಲ್ಲ, ಕೈ ಹಿಡ್ದಂಗೆ ಆಗುತ್ತೆ. ಬಟ್ ಒಂದು ಎಕ್ಸ್ಪೀರಿಯೆನ್ಸ್ನಲ್ಲಿ ನನಗೆ ಬಂದಿದ್ದನ್ನು, ನನಗೆ ತೋಚಿದ್ದನ್ನು ನುಡಿಸಿದ್ದೀನಿ. ನೀವೆಲ್ಲರೂ ಬಹಳ ಸಮಾಧಾನದಿಂದ ಕೇಳಿದ್ದೀರ, ನಿಮ್ಮೆಲ್ರಿಗೂ ನಮಸ್ಕಾರ. ವಿನೋದ್ ಬೆಳಿಗ್ಗೆ ಅವನು ಬಲವಂತವಾಗಿ ಎಬ್ಬಿಸಿ ಕೂತ್ಕೊಂಡು ಸ್ವಲ್ಪ ತಾಳ ಹಾಕಿ ನುಡಿಸಿದ್ದೆ. ಹಾಗೆ ನಮ್ಮ ಅಶೋಕು ಈ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದ. ಥ್ಯಾಂಕ್ಸ್ ಸುಧೀಂದ್ರ, ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಸಚ್ ಎ ಗ್ರೇಟ್ ಆಪರ್ಚುನಿಟಿ. ಏಕೆಂದರೆ ಇಂಥವೆಲ್ಲ ಇದೆಲ್ಲ ನುಡಿಸೋದಕ್ಕೆ ಕಷ್ಟ. ಒಂದೇ ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ. ಮಣಿಯರ್ ಸರ್ ಅವರು, ಅವರು ಪ್ರೆಸಿಡೆಂಟ್ ಆದಾಗ 68ರಲ್ಲಿ ಅಂತ ಕಾಣುತ್ತೆ, ಅಕಾಡೆಮಿ ಪ್ರೆಸಿಡೆಂಟ್ ಆದಾಗ ಚಂದ್ರಶೇಖರನ್ ಅವರು ಒಂದು ಪಲ್ಲವಿ ಹಾಡಿದ್ರಂತೆ, ತುಂಬ ವಿಶೇಷವಾಗಿತ್ತಂತೆ ಆ ಪಲ್ಲವಿ. ಆದರೆ ಮುಗಿದ ಮೇಲೆ ಏನಾದರೂ ಸಮ್ಮೇಳನ ಅಧ್ಯಕ್ಷರು ಮಾತಾಡಬೇಕು, ಅದು ಒಂದು ಪ್ರೋಟೋಕಾಲ್. ತುಂಬ ಹೇಳಿದ್ರಂತೆ ಅವರು, ಮಣಿಯರ್ ಸರ್ ತುಂಬ ಕಡಿಮೆ ಮಾತಾಡ್ತಾ ಇದ್ದಿದ್ದವರು. ಏ ಚೆನ್ನಾಗಿತ್ತು ಬಿಡಪ್ಪ ಅಂತ ತಮಿಳ್ನಲ್ಲಿ. ಏನು ಅಣ್ಣ ಇರ್ತಿದ್ದೆ, ಬಿಡು ಬಿಡು ಅಣ್ಣ ಅಣ್ಣ, ಇದೇನಾ ಒಂದೆರಡು ಮಾತು ನೀವು ಆಡಿದ್ರೆ ನಮಗೆ ಖುಷಿ ಅಂತ ಅವ್ರು ಹೇಳಿದ್ರಂತೆ. ಸೆಕ್ರೆಟ್ರಿ ಅವರು ಬಂದು ಕೇಳಿಕೊಂಡ್ರು. ಆವಾಗ ಮಣಿಯರ್ ಸರು, ನೀವೆಲ್ಲ ಸರ್ಕಸ್ ನೋಡಿದ್ದೀರಾ, ಮಣಿಯರ್ ಮಾತಂದರೆ ಅದೊಂಥರ ಇದು, ಓ ಅಂದ್ರಂತೆ ಇಲ್ಲ, ಆ ಸರ್ಕಸ್ನಲ್ಲಿ ಒಂದು ಚಕ್ರ ಸೈಕಲ್ ಇರುತ್ತೆ ನೋಡಿ, ನೋಡಿದ್ದೀರಾ, ಓ ಅಂದ್ರೆ ಇದೆಲ್ಲ ಆ ಥರ ಸಭೆಗಳಲ್ಲೇ ನಡೆಯೋದು ಪಲ್ಲವಿ. ಅದು ಅಷ್ಟೇ, ಒಂದು ಚಕ್ರದ ಅಲ್ಲೇ ಟೆಂಟ್ ಒಳಗೆ ಸುತ್ತಬೇಕು, ಅದು ರೋಡಲ್ಲಿ ಬಂದರೆ ಕಷ್ಟ ಅಂತ. ಅಂದರೆ ಈ ಥರದ ವಿಷಯಗಳೆಲ್ಲ ನಾವು ಬಿಡಲೂಬಾರ್ದು, ಯಾರೂ ಕೇಳಲ್ಲ ಅಂತ ನಾವು ಖಂಡಿತ ಬಿಡಬಾರ್ದು. ಈ ಥರ ಸಭೆ ಇದ್ದರೆ ನುಡ್ಸೋಕ್ಕೆ ನಮಗೊಂದು ಅವಕಾಶ ಅದು ಇವತ್ತು ಒದಗಿದೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ನಮ್ಮ ಗೆಳೆಯ ಸುಧೀಂದ್ರ ಅವರಿಗೆ ಮತ್ತು ಅವರ ಎಲ್ಲ ಶಿಷ್ಯವರ್ಗಕ್ಕೆ, ಜೊತೆಗೆ ಅವರ ಗುರುಗಳು ನಮಗೆಲ್ಲರೂ ಗುರು ಸಮಾನರು, ವಿದ್ವಾನ್ ಶ್ರೀ ಮುಷ್ಣಂ ರಾಜಾರವ್ರಿಗೂ ನಾನು ಮನಃಪೂರ್ವಕವಾಗಿ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಫಸ್ಟ್ ಕ್ಲಾಪ್ಸು ಆಡಿಯನ್ಸ್ಗೆ, ಲಯಕ್ಕೆ ನೀವಿಷ್ಟು ಗೌರವ ಕೊಟ್ಟು ಎಲ್ಲ ಬಂದು ಕೂತ್ಕೊಂಡು ಕೇಳಿದಿರಲ್ಲ, ಫಸ್ಟ್ ನಿಮಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಬಿಡಿ ಫಸ್ಟು. ಅವರ ಜ್ಞಾನಕ್ಕೆ, ಅವ್ರು ನುಡಿಸಿದ್ದು ಲೀಲಾ ಜಾಲ್ವಾಗೆ ಮೃದಂಗ, ಅವ್ರು ಮಾತಾಡಿದ್ದು ಮಾತಾಡ್ಕೊಂಡು ಮೃದಂಗ ನುಡಿಸೋದು ತುಂಬ ಕಷ್ಟ. ವಿಷಯಕ್ಕೆ ಯಾವುದಕ್ಕೆ ಬೇಡ ಅಂತ ಹೇಳೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.